ಎಲ್ರಿಗೂ ನಮಸ್ಕಾರ. ಇವತ್ತಿನ ಕರೆಂಟ್ ಅಫೇರ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನೋಡಿರಿ, ಇವತ್ತು ಮಾರ್ಚ್ 23ನೇ ತಾರೀಕಾಗಿದೆ. ಇವತ್ತು ನೋಡಿರಿ, ಯುಗಾದಿ ಹಬ್ಬದ ಪ್ರಯುಕ್ತ ಯಾವುದೇ ನ್ಯೂಸ್ ಅಂದರೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಇವತ್ತು ಬಂದಿಲ್ಲ. ಆ ಕಾರಣದಿಂದ ನಾನು ಟೆಲಿಗ್ರಾಮಲ್ಲಿ ಆರ್ಟಿಕಲ್ಸ್ನ ಅಪ್ಲೋಡ್ ಮಾಡಿಲ್ಲ. ಇವತ್ತು ಮಾರ್ಚ್ 23ನೇ ತಾರೀಕು, ಎರಡು ಇಂಪಾರ್ಟೆಂಟ್ ದಿನಗಳನ್ನು ನಾವು ಆಚರಣೆ ಮಾಡ್ತೀವಿ. ಒಂದು ವಿಶ್ವ ಹವಾಮಾನ ದಿನ, ಇನ್ನೊಂದು ಶಾಹಿದ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಅವೆರಡರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಮೊದಲ ಪಾಯಿಂಟ್ ನೋಡಿರಿ, ನಾನು ಈಗ ಹೇಳ್ದಂಗೆ ಮಾರ್ಚ್ 23ನ ನಾವು ವಿಶ್ವ ಹವಾಮಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ಅಥವಾ ಇಲ್ಲಿದೆ ನೋಡಿರಿ ವರ್ಲ್ಡ್ ಮೀಟಿಯೋರಾಲಾಜಿಕಲ್ ಡೇ ಅಂತ ಕೂಡ ಕರಿತೀವಿ. ಇಂಗ್ಲೀಷಲ್ಲೂ ಕೂಡ ನೆನಪಿರಲ್ರಿ. 1961ರಿಂದ ನಾವು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಮಾರ್ಚ್ 23 ಏನಕ್ಕಪ್ಪ ಅಂದರೆ ಇಲ್ಲಿದೆ ನೋಡಿರಿ ವಿಶ್ವ ಹವಾಮಾನ ಸಂಸ್ಥೆ ಸ್ಥಾಪನೆಯಾದ ದಿನ ಮಾರ್ಚ್ 23 ಆಗಿದೆ. ಮಾರ್ಚ್ 23 1951 ವಿಶ್ವ ಹವಾಮಾನ ಸಂಸ್ಥೆ ಅಥವಾ ವರ್ಲ್ಡ್ WMU ವರ್ಲ್ಡ್ ಮೆಟ್ರಿಯೋಲಾಜಿಕಲ್ ಆರ್ಗನೈಸೇಷನ್ ಸ್ಥಾಪನೆಯಾದ ದಿನ ಆಗಿರುತ್ತೆ. ಆ ಕಾರಣದಿಂದ ನಾವು ಪ್ರತಿ ವರ್ಷ ಮಾರ್ಚ್ 23 ವಿಶ್ವ ಹವಾಮಾನ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತಿದ್ದೀವಿ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿರುತ್ತೆ ನೋಡಿರಿ. ಇನ್ನು ವಿಶ್ವ ಹವಾಮಾನ ಸಂಸ್ಥೆ ಏನೆಲ್ಲ ಕೆಲಸ ಮಾಡುತ್ತಂದರೆ, ಇದರ ಉದ್ದೇಶ ಏನಪ್ಪ ಅಂದರೆ ಹವಾಮಾನ ಶಾಸ್ತ್ರದ ಮಹತ್ವದ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುತ್ತದೆ, ಹಾಗೂ ಹವಾಮಾನದ ಮುನ್ಸೂಚನೆಯನ್ನು ತಿಳಿಸುವ ಮೂಲಕ ಅಪಾಯಕಾರಿ ಬಿರುಗಾಳಿಗಳು ಹಾಗೂ ನೈಸರ್ಗಿಕ ವಿಪತ್ತುಗಳ ಬಗ್ಗೆ ಜನರನ್ನು ಎಚ್ಚರಿಸಬಹುದಾಗಿರುತ್ತೆ. ನೋಡಿ, ನಾವು ನ್ಯೂಸಲ್ಲೆಲ್ಲ ಕೇಳ್ತಾ ಇರ್ತೀವಿ, ಇನ್ನು 2 ದಿನಗಳ ಕಾಲ ಮಳೆ ಆಗಲಿದೆ, ಅತಿ ಹೆಚ್ಚಿನ ಬಿಸಿಲು ಈ ಜಾಗದಲ್ಲಿದೆ, ಆಮೇಲೆ ನೋಡಿ ಸಮುದ್ರಗಳಲ್ಲಿ ಸುನಾಮಿಗಳು ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಕರಾವಳಿ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರು ಸುರಕ್ಷಿತ ಜಾಗಗಳಿಗೆ ಸ್ಥಳಗಳಿಗೆ ಹೋಗ್ರಿ ಅಂತೇಳಿ ಮಾಹಿತಿ ನೀಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇನ್ನು ನಮ್ಮ ಭಾರತದಲ್ಲಿ IMD ಅಂತಿದೆ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ. ಅದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥ ಹವಾಮಾನ ಮುನ್ಸೂಚನೆಗಳನ್ನು ತಿಳಿಸ್ತಾ ಹೋಗ್ತದೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಇನ್ನು 2023 ಧ್ಯೇಯವಾಕ್ಯ ಏನಪ್ಪ ಅಂದರೆ ದ ಫ್ಯೂಚರ್ ಆಫ್ ವೆದರ್ ಕ್ಲೈಮೇಟ್ ಆ್ಯಂಡ್ ವಾಟರ್ ಅಕ್ರಾಸ್ ಜನರೇಷನ್ಸ್ ಅಂತ ಇದೆ. ಇನ್ನು WMO ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ನ ಹೆಡ್ ಕ್ವಾರ್ಟರ್ ಇದೆಪ್ಪ ಅಂದರೆ ಜಿನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡುಬರ್ತದೆ ಇದು. ಇನ್ನು ನೋಡಿ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್, ವಿಶ್ವಸಂಸ್ಥೆಯ ಒಂದು ಏಜೆನ್ಸಿಯಾಗಿದೆ ಈ ಹವಾಮಾನ ಬದಲಾವಣೆಯ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಮಿಲಿಟರಿ ಸುಧಾರಣೆಗಳಾದ ಹುಲಿಯ ಮತ್ತು ಧಾಗನ್ನು ಡ್ಯಾಶ್ನಿಂದ ಪರಿಚಯಿಸಲಾಗಿದೆ ಅಂಥೇಳಿ. ಆಪ್ಷನ್ 1 ಕುತುಬುದ್ದೀನ್ ಐಬಕ್, ಆಪ್ಷನ್ 2 ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ 3 ಮೊಹಮ್ಮದ್ ಬಿನ್ ತುಗಲಕ್, ಆಪ್ಷನ್ 4 ಇಲ್ತಮಶ್. ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಿರಿ. ಆಪ್ಷನ್ 2 ಸರಿಯಾಗಿದೆ ನೋಡಿರಿ. ಈತ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನರ ಅತ್ಯಂತ ಪ್ರಮುಖವಾದ ಅರಸ ಆಗಿರ್ತಾನೆ. ತನ್ನ ಸಾಕು ತಂದೆಯಾದ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿ ಇವನು ಅಧಿಕಾರಕ್ಕೆ ಬರ್ತಾನೆ. ಅದು ಕೂಡ ಕ್ವಶನ್ ಆಗಿದೆ. ಅಲ್ಲಾವುದ್ದೀನ್ ಖಿಲ್ಜಿಯನ್ನು ತಂದೆ ಯಾರು ಅಂತ, ಸಾರಿ ತಂದೆ ಅಲ್ಲ, ಸಾಕು ತಂದೆ ಅಂತ ಕರೀತಾರೆ. ಇನ್ನು ನೋಡಿ ಹುಲಿಯಾ ಮತ್ತು ದಾಗ್ ಎಂಬ ಮಿಲಿಟರಿ ಸುಧಾರಣೆಗಳನ್ನು ಕೂಡ ಈತನೇ ಜಾರಿಗೊಳಿಸ್ತಾನೆ. ಈ ಹುಲಿಯಾ ಅಂದರೆ ಸೈನಿಕರ ವಿವರಣೆ ಪಠ್ಯ ಅಂತೇಳಿ, ಅಂದರೆ ಪ್ರತಿಯೊಬ್ಬ ಸೈನಿಕರ ಬಗ್ಗೆ ಅವರು ಮಾಹಿತಿ ಇರ್ತಕ್ಕಂಥ ಒಂದು ಪಠ್ಯ ಆಗಿರುತ್ತೆ. ಆಮೇಲೆ ಇನ್ನು ದಾಗ್ ಅಂದರೆ ಕುದುರೆಗಳಿಗೆ ಮುದ್ರೆ ಹಾಕುವುದು, ಅಂದರೆ ಕುದುರೆಗಳ ಸ್ಪೆಸಿಫಿಕ್ಕಾಗಿ ಇದೇ ಕುದುರೆ ಅಂತೇಳಿ ಅದನ್ನು ಮುದ್ರೆ ಹಾಕ್ತಕ್ಕಂಥದ್ದು ಬ್ರ್ಯಾಂಡಿಂಗ್ ಅಂತ ಕರಿತೀವಿ. ಆ ಕೆಲಸನ ದಾಗ್ ಅಂತ ಕರಿತೀವಿ. ಆಮೇಲೆ ಇದು ಕೂಡ ಕ್ವಶನ್ ಆಗಿದೆ ನೋಡಿರಿ. ಮಾರುಕಟ್ಟೆ ಸುಧಾರಣೆಗಳೇ ಹೆಸರುವಾಸಿ ಆಗಿರ್ತಾನೆ ಈತ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ NH ಯಾವುದಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 NH4, ಆಪ್ಷನ್ 2 NH7, ಆಪ್ಷನ್ 3 NH13, ಆಪ್ಷನ್ 4 NH20. ಈ ಕ್ವಶನ್ ನೀವು ಆನ್ಸರ್ ಮಾಡಿರಿ. ಆಪ್ಷನ್ 3 ಆಗಿದೆ ನೋಡಿರಿ, NH13 ಆಗಿದೆ, ನ್ಯಾಷನಲ್ ಹೈವೇ 13 ಅಂತ. ನೋಡಿ ಎಕ್ಸಾಮಲ್ಲಿ ಕ್ವಶನ್ ಯಾವ ರೀತಿ ಕೇಳಿದಾರೋ ಅದೇ ರೀತಿ ನಾನು ತೊಗೊಂಡಿದ್ದೀನಿ.
ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಹಾಕ್ಬೇಕಾಗಿತ್ತು ಅವರು. ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದಲೆ ಕನ್ನಡದಲ್ಲಿ ನ್ಯಾಷನಲ್ ಹೈವೇ ಅಂತೇಳಿ ಬರೆದಿದ್ದಾರೆ. ಈ NH-13 ನೋಡಿ ಮಂಗಳೂರು ಮತ್ತು ಸೊಲ್ಲಾಪುರದಲ್ಲಿ ಕಂಡುಬರುತ್ತೆ, ಅಂದರೆ ಮಂಗಳೂರು ಮತ್ತು ಸೊಲ್ಲಾಪುರ ಮಧ್ಯೆ ಕಂಡುಬರುತ್ತೆ. ಇನ್ನು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಗಳು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಿರಲ್ಲ, ಹಲವಾರು ರಾಜ್ಯಗಳಲ್ಲಿ ಹಾದು ಹೋಗೋದ್ರಿಂದ ಬೇರೆ ಬೇರೆ ರಾಜ್ಯಗಳಿಗೂ ಒಳಗೊಂಡಿರುತ್ತೆ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಭಾಗ ಹಾದೋಗಿದೆ ಅನ್ನೋದ್ರ ಮೇಲೆ ಅತಿ ಉದ್ದನೋ ಅತಿ ಚಿಕ್ಕನೋ ಅಂತೇಳಿ ಡಿಸೈಡ್ ಮಾಡಬೇಕಾಗಿರುತ್ತೆ. ನೋಡಿ, ಮಂಗಳೂರು ಸೊಲ್ಲಾಪುರ ಮಧ್ಯದ್ದು 719 ಕಿಲೋಮೀಟ್ರ್ ಉದ್ದ ಹೋಗಿದೆ. ಈ ಉದ್ದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಆಫ್ ಕರ್ನಾಟಕ ಅಂತ ಕರಿತೀವಿ. ನಮ್ಮ ಕರ್ನಾಟಕದ ಅತಿ ಚಿಕ್ಕದ ಯಾವುದಪ್ಪ ಅಂದರೆ ಇಲ್ಲಿ ನೋಡಿರಿ, NH-7 ನೋಡಿರಿ. ಬೆಂಗಳೂರು ಮತ್ತು ಹೊಸೂರು ನೋಡಿರಿ, ಕೇವಲ ಬೆಂಗಳೂರು ಮತ್ತು ಹೊಸೂರಿಗೆ ಬರೀ 8 ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ಇದೆ ಅಂತಲ್ಲ. ಇದು ಈ ಕಡೆ ವಾರಣಾಸಿಯಿಂದ ಸ್ಟಾರ್ಟ್ ಆಗಿ ಈ ಕಡೆ ಕೇರಳ ಭಾಗ ಈ ರೀತಿ ನ್ಯಾಷನಲ್ ಹೈವೇ ಇರುತ್ತೆ. ಆವಾಗ ನಮ್ಮ ಬೆಂಗಳೂರು ಹೊಸೂರು ಮಧ್ಯೆ ಕೇವಲ 8 ಕಿಲೋಮೀಟ್ರ್ ಹಿಂಗೆ ಹಾದು ಹೋಗಿರುತ್ತೆ ಅಂತ ಅರ್ಥ. 8 ಕಿಲೋಮೀಟ್ರ್ ಇವಾಗ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನಾನು ಎಕ್ಸ್ಪ್ಲೈನ್ ನೋಡಿರಿ, ಇತ್ತೀಚೆಗೆ ಯೋಗತಾನ್ ಕಾರ್ಯಕ್ರಮ ಅಂತೇಳಿ ನಮ್ಮ ರಾಜ್ಯದಲ್ಲಿ ಆಯೋಜನೆ ಮಾಡಿ ಅಲ್ಲಿ ಗಿನ್ನಿಸ್ ದಾಖಲೆಯನ್ನು ಮಾಡಿದರು. ಅಂದರೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಯೋಗದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ June 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿರುತ್ತೆ. ಆಮೇಲೆ ಇನ್ನು ಇಂಪಾರ್ಟೆಂಟ್ ನೋಡಿರಿ, ಶಾಲೆಗಳಲ್ಲಿ ಯೋಗ ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ ಆಗಿದೆ. ಇನ್ನು June 21 ಗೊತ್ತೇ ಇದೆ ಎಲ್ರಿಗೂ, ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಈ ಹಿನ್ನೆಲೆ ನೋಡೋದಾದರೆ ಇದನ್ನು ನಾವು 2015 ಆಚರಣೆ ಮಾಡ್ತಾಯಿದ್ದೀವಿ. ಕಾರಣ ಏನಪ್ಪ ಅಂದರೆ 2014 ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಾವು June 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಣೆ ಮಾಡೋಣ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿರ್ತಾರೆ. ಆ ಉದ್ದೇಶದಿಂದ ನಾವು ಪ್ರತಿ ವರ್ಷ June 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. June 21 ಯಾಕೆ ಕನ್ಸಿಡರ್ ಮಾಡಿದ್ರಪ್ಪ ಅಂದರೆ ಇದು ಉತ್ತರ ಗೋಳಾರ್ಧದಲ್ಲಿ ನೋಡಿರಿ ಅತಿ ಹೆಚ್ಚಿನ ಹಗಲನ್ನು ಹೊಂದಿರುವ ದಿನ ಆಗಿದೆ. ಹಗಲು ರಾತ್ರಿ ಅಂದರೆ ನೋಡಿರಿ, ರಾತ್ರಿ ಕಡಿಮೆ ಇರುತ್ತೆ ಹಗಲು ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ಬೆಳಕು ಜಾಸ್ತಿ ಇರೋದ್ರಿಂದ ನಾವು ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತಿದ್ವಿ. ಇನ್ನು ಉತ್ತಮ ಆರೋಗ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಯೋಗನೂ ಕೂಡ ಒಳ್ಳೆಯ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಖೇಲೋ ಇಂಡಿಯಾ ಕಾರ್ಯಕ್ರಮ ಆವಾಗವಾಗ ಸುದ್ದಿಯಲ್ಲಿ ಬರ್ತದೆ. ಇದು 2017 ಮತ್ತು 2018 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆರಂಭ ಆಗಿರುತ್ತದೆ ಈ ಕಾರ್ಯಕ್ರಮ. ಇದರ ಉದ್ದೇಶ ಏನಪ್ಪ ಅಂದರೆ ಅಥ್ಲೀಟನ್ನು ತಯಾರಿ ಮಾಡ್ತಕ್ಕಂಥ ಉದ್ದೇಶ ಹೊಂದಿರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಗೆದ್ದು ಬರಲಿಕ್ಕೆ ಹಾಗೂ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಇದು ಉದ್ದೇಶವನ್ನು ಹೊಂದಿರುತ್ತೆ. ನೋಡಿ, ಇಲ್ಲಿದೆ ಖೇಲೋ ಇಂಡಿಯಾ ಯೋಜನೆಯಡಿ 2550 ಅಥ್ಲೀಟ್ಗಳು ತಯಾರಿ ಆಗ್ತಿದ್ದಾರೆ. ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಸಮಾನವಾಗಿ ತರಬೇತಿ ನೀಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅವರು. ನೋಡಿರಿ, ಇನ್ನು ಖೇಲೋ ಇಂಡಿಯಾದಲ್ಲಿ ತಯಾರಿ ಆದವರು ಖೇಲೋ ಇಂಡಿಯಾ ಯೂತ್ ಗೇಮ್ಸು, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಇವೆರಡೂ ಎಕ್ಸಾಮಲ್ಲಿ ಕ್ವಶನ್ ಆಗಿರುತ್ತೆ. ಈ ನ್ಯೂಸಲ್ಲಿ ಬಂದರೆ ತಪ್ಪದೇ ನೋಡ್ಕೊಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಇನ್ನೇನು ವಿಧಾನಸಭೆ ಚುನಾವಣೆ ಮೇ ತಿಂಗಳಲ್ಲಿ ನಡೆಯಲಿದೆ. ಆ ಹಿನ್ನೆಲೆಯಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಗೆ ರಾಯಭಾರಿಯಾಗಿ ಮಂಜಮ್ಮ ಜೋಗತಿ ಅವರು ಆಯ್ಕೆಯಾಗಿದ್ದಾರೆ. ನೋಡಿ, ಈ ಮಂಜಮ್ಮ ಜೋಗತಿ ಅವರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಇವರು ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರ್ತಾರೆ ಹಾಗೂ 2021 ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರ್ತದೆ. ಇವರು ನೃತ್ಯಗಾರ್ತಿಯಾಗಿ ದೇವದಾಸಿ ಪದ್ಧತಿ ಹಾಗೂ ತೃತೀಯ ಲಿಂಗಿಗಳ ಪರವಾಗಿ ಹೋರಾಡುತ್ತಾ ಬಂದಿದ್ದಾರೆ ಇವರು. ಇವರು ನೋಡಿರಿ ಬಳ್ಳಾರಿ ಜಿಲ್ಲೆಯವರು, ಇದು ಎಕ್ಸಾಮಲ್ಲಿ ಕೇಳೋದಾಗಿರುತ್ತೆ. ನೋಡಿರಿ, ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಆಗಲೇ ಹೇಳ್ದಂಗೆ March 23 ಅಂದರೆ ಇವತ್ತು ನಾವು ಶಹೀದ್ ದಿವಸ್ ಅಂತ ಆಚರಣೆ ಮಾಡ್ತೀವಿ ಅಥವಾ ಮಾರ್ಟಿರ್ಡಮ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಏನಕ್ಕಪ್ಪ ಅಂದರೆ ಇಂದು ಕ್ರಾಂತಿಕಾರಿ ನಾಯಕರಾದ ಭಗತ್ ಸಿಂಗ್, ರಾಜಗುರು, ಸುಖದೇವ್ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ದಿನ ಆಗಿರುತ್ತೆ. ನೋಡಿರಿ, ಇವರು ಲಾಹೋರ್ ಪಿತೋರಿಯಲ್ಲಿ ಕಾನ್ಸ್ಪರೆನ್ಸಿ ಅಂತ ಕರಿತೀವಿ ಅಲ್ಲಿ ಭಾಗಿಯಾಗಿರ್ತಾರೆ. ಉದ್ದೇಶ ಏನಪ್ಪ ಅಂದರೆ ಇವರು ಗುರುಗಳಾದ ಲಾಲಾ ಲಜಪತ್ ರಾಯ್ ಅವ್ರನ್ನ 1928 ಹತ್ಯೆ ಮಾಡಿರ್ತಾರೆ ಲಾಠಿ ಚಾರ್ಜ್ನಿಂದ.
ಅವರ ಮರಣ ಹೊಂದಿರ್ತಾರೆ. ಅದನ್ನು ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಏನು ಮಾಡ್ತಾರೆ ಅಂದರೆ ಈ ಎಸ್ ಪಿನ ಆರ್ಡ್ರ್ ಮಾಡಿರ್ತಾನೆ. ಈ ಎಸ್ ಪಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇವಾಗ ಗೊತ್ತಿರೋದು ನೋಡಿ, ಜಿಲ್ಲೆಗೊಬ್ಬರು ಎಸ್ ಪಿ ಇರುತ್ತೆ. ಎಸ್ ಪಿ ಜೇಮ್ಸ್ ಸ್ಕಾಟ್, ಇವನನ್ನು ಕೊಲೆ ಮಾಡಬೇಕು ಅಂತೇಳಿ ಇವರು ಮೂವರು ಪ್ಲಾನ್ ಮಾಡಿರ್ತಾರೆ. ಮಿಸ್ ಆಗಿ ನೋಡಿರಿ, ಜಾನ್ ಸ್ಯಾಂಡರ್ಸ್ನ ಹತ್ಯೆ ಮಾಡ್ತಾರೆ. ಜಾನ್ ಸ್ಯಾಂಡರ್ಸೇ ಜೇಮ್ಸ್ ಸ್ಕಾಟ್ ಅಂತೇಳಿ ತಿಳಿದು ಜಾನ್ಸ್ ಸ್ಯಾಂಡರ್ಸ್ನ ಹತ್ಯೆ ಮಾಡ್ತಾರೆ. ಈ ಜಾನ್ಸ್ ಸ್ಯಾಂಡರ್ಸ್ನ ಲಾಠಿ ಏಟಿಗೆ ಲಾಲಾ ಲಜಪತ್ ರಾವ್ ಅವರು ತುಂಬ ಲಾಲಾ ಲಜಪತ್ ರಾವ್ ಅವರು ಗಾಯಗೊಂಡು ಮರಣ ಹೊಂದಿರ್ತಾರೆ. ಇಲ್ಲಿ ಜಾನ್ ಸ್ಯಾಂಡರ್ಸ್ನ ಹತ್ಯೆ ಆಗ್ತದೆ ಜೇಮ್ಸ್ ಸ್ಕಾಟ್ ಬದಲಾಗಿ. ಅಲ್ಲಿ ಸ್ಥಳ ನೋಡಿರಿ, ಲಾಹೋರಲ್ಲಿ. ಅದಕ್ಕೆ ಇನ್ನು ಲಾಹೋರ್ ಕಾನ್ಸ್ಪರೆನ್ಸಿ ಅಥವಾ ಲಾಹೋರ್ ಪಿತೂರಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಈ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ 1931 ಮಾರ್ಚ್ 23 ನೇಣುಗಂಬಕ್ಕೆ ಹಾಕ್ತಾರೆ. ಈ ಕ್ರಾಂತಿಕಾರಿ ನಾಯಕರನ್ನು ಆದ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವರನ್ನು ನೋಡಿರಿ, ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣ ನೀಡಿದಂತಹ ಹೋರಾಟಗಾರರಾಗಿರ್ತಾರೆ. ಆ ಕಾರಣದಲ್ಲಿ ನಾವು ಮಾರ್ಚ್ 23 ಶಹೀದ್ ದಿವಸ ಅಥವಾ ಮಾರ್ಟಿರ್ಡಮ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಇಷ್ಟ ಆಗಿದೆ ನೋಡಿರಿ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಯಾವುದಾದ್ರು ಕರೆಂಟ್ ಅಫೇರ್ ಪಾಯಿಂಟ್ ಮಿಸ್ ಆಯಿತಂದರೆ ನಾಳೆ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಆಮೇಲೆ ನೋಡಿರಿ, ಕೊನೆಯವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಒಂದಿಷ್ಟು ಮಾಹಿತಿಯನ್ನು ನಾವು ಕಲ್ತಂಗೆ ಆಗಿರುತ್ತೆ. ಆ ಕಾರಣದಿಂದ ಎಲ್ರಿಗೂ ಧನ್ಯವಾದಗಳು.